ಬೆಂಗಳೂರು ಜಕ್ಕೂರು ಬಡಾವಣೆಯಲ್ಲಿ ನವರಾತ್ರಿ ಉತ್ಸವ ನವರಾತ್ರಿ ಉತ್ಸವದ ಅಂಗವಾಗಿ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದ ಪ್ರತಿರೂಪವನ್ನು ಇಲ್ಲಿ ಸಂಪೂರ್ಣವಾಗಿ ನಿರ್ಮಿಸಲಾಗಿದೆ ಬೃಹತ್ ಗೋಪುರ ನಿರ್ಮಿಸಿದ್ದಾರೆ ಚಾಮುಂಡೇಶ್ವರಿ ದೇವಸ್ಥಾನದ ಪ್ರತಿರೂಪವೇ ಇಲ್ಲಿ ನಿರ್ಮಾಣ ಆಗಿದೆ ಬೆಂಗಳೂರಿಗೆ ಇದು ಮೈಸೂರು ದಸರಾ ತರನೇ ಕಂಗೊಳಿಸ್ತಾ ಇದೆ ಚಾಮುಂಡೇಶ್ವರಿ ಜೊತೆ ಮಹಿಷಾಸುರನೂ ಇದೆ ಮಹಿಷಾಸುರನ ಬೃಹತ್ ಪ್ರತಿಮೆ ನಿರ್ಮಿಸಲಾಗಿದೆ ನೋಡಿ ಚಾಮುಂಡೇಶ್ವರಿ ದೇವಸ್ಥಾನ श्रीमाता श्रीमहाराज्ञी श्रीमत्सिंहासनेश्वरी चिदग्निकुण्डसम्भूता देवकार्यसमुद्यता रागस्वरूपपाशाढ्या क्रोधाकाराङ्कुशोज्ज्वला मनोरूपेक्षुकोदण्डा पञ्चतन्मात्रकाशोकपुन्नाग कुरुबिन्दमणिश्रेणी कनत्कोटीरमण्डिता अष्टमी चन्द्रविभ्राजा बलिकस्थलशोभिता मुखचन्द्रकुलङ्कापाशीला कान्तिरस्कारी नासाभरणभासुरा कदम्बमं ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯಮಯ್ಯ ಇಂತಹ ಗಣ್ಯರ ಸಮ್ಮುಖದಲ್ಲಿ ತಮ್ಮೆಲ್ಲರ ಜೊತೆ ಇಂದು ನವರಾತ್ರಿಯನ್ನ ಪ್ರಾರಂಭಿಸೋದು ನಮ್ಮ ವ್ಯಾಜರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟು ಅದ್ಭುತವಾಗಿ ಆ ಭಗವತಿಯನ್ನ ಪ್ರಾರ್ಥಿಸೋದು ನಿಜಕ್ಕೂ ನಮ್ಮೆಲ್ಲರ ಸೌಭಾಗ್ಯವೇ ಸರಿ ಎಲ್ಲರಿಗೂ ಸಹ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಸಹ ಒಗ್ಗೂಡಿ ಪರಮ ಪೂಜ್ಯರಿಗೆ ಫಲ ಸಮರ್ಪಣೆಯನ್ನ ಮಾಡಿ ಆಶೀರ್ವಾದವನ್ನ ಪಡೆದಿರುವಂತಹ ಒಂದು ಅಮೋಘವಾದ ದೃಶ್ಯ ಇಲ್ಲಿ ಕಾಣಬಹುದು ಪರಮ ಪೂಜ್ಯರ ಆಶೀರ್ವಾದ ಎಲ್ಲರ ಮೇಲೆ ಇಲ್ಲಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವರ್ಷಗಳ ಹಿಂದೆ ನಮ್ಮ ಆಚರಣೆಗಳ ಮುಖಾಂತರ ಜೀವನ ಪದ್ಧತಿಗಳ ಮುಖಾಂತರ ವಿಶೇಷ ಉತ್ತಮ ದೇವತಾರಾಧನೆ ಕೊಡುವುದರ ಹಿಂದಿನಿಂದ ಬೇರೆ ಬೇರೆ ಕಾಲಘಟ್ಟದಲ್ಲಿ ನಡೆದು ಬಂದಂತಹ ವಿಶಿಷ್ಟ ಸಂಪ್ರದಾಯಗಳಿಗೆ ನಮ್ಮ ಒತ್ತುಗಳನ್ನು ಕೊಡುವುದರ ಮುಖಾಂತರ ಒಂದು ಅದ್ಭುತವಾದಂತಹ ಆ ಪರಿಕಲ್ಪನೆಯನ್ನ ನಿಜ ಒಂದು ರೀತಿಯಲ್ಲಿ ನಮ್ಮ ದೇಶದ ಮೇಲೆ ಆದಂತಹ ಬೇರೆ ಬೇರೆ ಆಕ್ರಮಣಗಳು ನಮ್ಮ ಅಸ್ತಿತ್ವಕ್ಕೆ ಸವಾಲನ್ನು ಮಾಡುವಂತಹ ಸಂದರ್ಭಗಳಿದ್ದದನ್ನು ನಾವು ಕಂಡಿದ್ದೇವೆ ಆದರೂ ಕೂಡ ಭಾರತ ದೇಶ ಯಾವತ್ತೂ ಕೂಡ ತನ್ನ ಸ್ವಂತಿಕೆಯನ್ನ ತನ್ನ ಸಾಮರ್ಥ್ಯವನ್ನ ಕಳೆದುಕೊಳ್ಳುವಂತಹ ವ್ಯವಸ್ಥೆಗಳಾಗಲಿಲ್ಲ ಇತ್ತೀಚಿನ ದಿನಗಳಲ್ಲಿ ನಮಗೆ ಸ್ವಾತಂತ್ರ್ಯ
ಪೂರ್ವದಲ್ಲಿ ಕೂಡ ನಾವು ಕಂಡಿದ್ದೇವೆ. ದೇವತಾರಾಧನೆಗಳ ಮುಖಾಂತರವೇ ದೇಶಕ್ಕೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ವೇಗವನ್ನು ಕೊಡುವಂತಹ ಕೆಲಸ ಕಾರ್ಯಗಳನ್ನ ನಮ್ಮ ಹಿರಿಯರು ಮಾಡಿದ್ದು. ಗಣೇಶೋತ್ಸವ ಇರಬಹುದು, ಶಾರದೋತ್ಸವ ಇರಬಹುದು, ಸತ್ಯನಾರಾಯಣ ಪೂಜೆಗಳಿರಬಹುದು, ಈ ರೀತಿ ಹಿಂದಿನಿಂದ ನಡೆದು ಬಂದಂತ ಆ ವಿಚಾರಗಳ ಆಧಾರಿತವಾದಂತ ನಮ್ಮ ಶಕ್ತಿಯ ಆ ಒಂದು ಪ್ರದರ್ಶನ ನಮಗೆ ಸ್ವಾತಂತ್ರ್ಯ ಸಿಕ್ಕೇ ಸಾಧ್ಯ ಆಯಿತು ಅಂತ ನಾವು ಕಂಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಈ ದಸರಾ ಉತ್ಸವ, ಇದು ಕೇವಲ ಕರ್ನಾಟಕದ ಒಂದು ನಾಡ ಹಬ್ಬ ಅಂತ ಹೇಳಿಸ್ಕೊಂಡ್ರು ಕೂಡ ಈ ದೇವತಾರಾಧನೆಗೆ ವಿಶೇಷವಾದಂತ ಒತ್ತನ್ನು ದೇಶದ ಎಲ್ಲ ಭಾಗದಲ್ಲಿ ಮಾಡ್ತಾ ಇರುವಂತದನ್ನು ಕಂಡಿದ್ದೇವೆ. ಪಶ್ಚಿಮ ಬಂಗಾಳ ಸ್ವಲ್ಪ ಮಟ್ಟಿಗೆ ನಮ್ಮ ವಿಚಾರಗಳಿಂದ ದೂರದ್ದಾರ, ಅವರಿಗೆ ಈ ಸಂದೇಶಗಳು ಅವರನ್ನು ಎಚ್ಚರಗೊಳಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತದೆ ಅಂತ ಹೇಳುವಂತದ್ ನಾವು ಕಂಡಿದ್ದೇವೆ. ಈ ದೇಶದಲ್ಲಿರುವಂತಹ ಸಂಸ್ಕೃತಿ ಸಂಸ್ಕಾರಗಳು ಇದು ಈ ದೇಶದ ಶಕ್ತಿಯನ್ನು ವೃದ್ಧಿ ಮಾಡಿರುವಂತದ್ದು. ನಮ್ಮ ಹಿರಿಯರು ಹೇಳ್ತಾರೆ, ಸಂಸ್ಕೃತಿ ಸಂಸ್ಕಾರ ಪ್ರೀತಿ ವಿಶ್ವಾಸ ಇದೊಂದು ಸಮಾಜದ ಆಧಾರ ಸ್ತಂಭಗಳು, ಇದರ ಆಧಾರಿತವಾದಂತಹ ಬದುಕು ವ್ಯಕ್ತಿಯನ್ನು ಸಾಮಾಜಿಕ ಶಕ್ತಿಯಾಗಿ ಪರಿವರ್ತನೆ ಮಾಡ್ತದೆ ಮತ್ತದೆ. ಅದಕ್ಕಾಗಿ ದೇವತಾರಾಧನೆಗೆ ವಿಶಿಷ್ಟವಾದಂತಹ ಒತ್ತನ್ನ ನಮ್ಮ ದೇಶದಲ್ಲಿ ಕೊಟ್ಟಿರುವಂತದ್ದು. ಕರ್ತವ್ಯದ ದೇವತಾರಾಧನೆಗಳನ್ನು ಕುಮಾರ್ ಅವರೇ, ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಕೇಂದ್ರ ಜಿಲ್ಲೆಯ ಸನ್ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂತ ಶ್ರೀಯುತ ನಾರಾಯಣ, ಸಜ್ಜನರು ಒಟ್ಟಾಗ್ತಾರ, ಎಲ್ಲವರು ಸಂಘಟಿತರಾಗ್ತಾರೋ ಅಲ್ಲಿ ನಾನು ಇರ್ತೀನಿ, ಅಲ್ಲಿ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅನ್ನುವಂತ ಒಂದು ವಾಕ್ಯವನ್ನ ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಅಂತ ನಾನು ಅನ್ಕೊಳ್ತೀನಿ. ಇವತ್ತು ಇರ್ತಕ್ಕಂಥ ಈ ವಿಶಾಲವಾಗಿರ್ತಕ್ಕಂಥ ಜನಸಮೂಹ ಅನೇಕ ತರದ ಕಾರ್ಯಕ್ರಮಗಳಿಗೆ ಜನ ಕಿಕ್ಕಿರಿದು ನೆರೆಯೋದನ್ನ, ಕ್ಯೂ ಇಲ್ದೇ ಅಲ್ಲಿ ಗಲಭೆಗಳಾಗೋದನ್ನ ಇದನ್ನೆಲ್ಲ ನಾವು ಕೇಳಿರ್ತೀವಿ. ಒಂದ್ಸರಿ ಬೆಂಗಳೂರಿನ ಅನೇಕ ಹಾಲ್ಗಳಲ್ಲಿ ಮೈಸೂರಿಗೆ ಸಿಲ್ಕ್ ಸೀರೆ ಸ್ವಲ್ಪ 50% ರಿಡಕ್ಷನ್ ಅಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ 100 ಸೀರೆ ಮಾರಾಟಕ್ಕಿದ್ರೆ 1000 ಜನ ತಾಯಂದ್ರು ಮಹಿಳೆಯರು ಅಲ್ಲಿ ಕಿಕ್ಕಿರೋದು ನೆರೀತಾರೆ. ಇತ್ತೀಚೆಗೆ ತಾನೆ ಒಂದು ಐಕಿಯಾ ಅಂತ ಒಂದು ಶೋರೂಮ್ ನಲ್ಲಿ ಅದು ಉದ್ಘಾಟನೆ ಆಗೋ ದಿನ ಬೆಂಗಳೂರಿನ ಮೆಟ್ರೋ ಕೂಡ ಒಂದು 1/2 ಗಂಟೆ ಬಂದ್ ಮಾಡಬೇಕಾಯ್ತು. ಆ ಐಕಿಯಾ ಶೋರೂಮ್ಗೆ ಜನ ದಾಳಿ ಇಟ್ಟಂತ ರೀತಿಯಲ್ಲಿ ಅಥವಾ ಬೆಂಗಳೂರಿನ ಸುತ್ತಮುತ್ತಲಿನ ಚಿತ್ರಮಂದಿರಗಳಲ್ಲಿ ಈಗಲೂ ಕೂಡ ಅನೇಕ ತಾರೆಯರ ಚಿತ್ರ ಬಿಡುಗಡೆ ಆದ್ರೆ ಅಲ್ಲಿ ಕೂಡ ಕಿಕ್ಕಿರಿದ ಜನಸಂದಣಿ ಸೇರುತ್ತೆ ಅಂತ. ಆದ್ರೆ ಕಲಿಯುಗದಲ್ಲಿ ಇವತ್ತಿನ ಕಾಲದಲ್ಲಿ ಈ ತರದ ಕಾರ್ಯಕ್ರಮಕ್ಕೆ ಜನ ಸೇರ್ತಾರ ಅಂತ ಯಾರ ಮನಸ್ಸಿನಲ್ಲಾದ್ರೂ ಪ್ರಶ್ನೆ ಇದ್ರೆ, ನನ್ನಂತ ಅವ್ರ ಮನಸ್ಸಿನಲ್ಲಿ ಪ್ರಶ್ನೆ ಇದ್ರೆ ಅದೆಲ್ಲದಕ್ಕೂ ಕೂಡ ಉತ್ತರ ಅನ್ನುವಂತ ರೀತಿಯಿಂದ ಶಿಸ್ತುಬದ್ಧವಾಗಿರ್ತಕ್ಕಂತ ರೀತಿಯಲ್ಲಿ ಇನ್ನೂ ಎಷ್ಟು ಜನರು ಭಾಷಣ ಇದೆಯೋ ಗೊತ್ತಿಲ್ಲ ನನಗೆ ಅನ್ಸಲ್ಲಿ ನಮ್ಮಂತ ಅವ್ರದ್ದು ಯಾರಿಗೆ ಪಾರಾಯಣದ ಒಂದು ಪಹಣಿ ಒಂದು ಲೈನು ಕೂಡ ಬರೋದಿಲ್ಲ ಅಂತ ಅನೇಕ ಜನ ನಿಮ್ಗೆ ಉಪದೇಶ ಮಾಡಕ್ ನಾವಿದ್ದೀವಿ. ಪೂಜ್ಯ ಗುರುಗಳಾದ್ರೆ ಅದ್ರಲ್ಲಿ ಪರಿಶ್ರಮ ಇದೆ. ನಮ್ಮಂತವ್ರು ಒಂದಿನಾನು ಪಾರಾಯಣ ಮಾಡಿದವರಲ್ಲ, ಆದ್ರೆ ಭಾಷಣ ಮಾಡಕ್ ನಾವು ಸಾಧ್ಯ ಯಾವಾಗಲೂ ತಯಾರಿರ್ತೀವಿ. ಆದ್ರೆ ಅದನ್ನೆಲ್ಲವನ್ನೂ ಸಹಿಸಿಕೊಂಡೋಕೆ ಸಮಾಜದಲ್ಲಿ ಶಕ್ತಿಯ ಸ್ವರೂಪವಾಗಿ ಒಂದು ಸಂಸಾರದಲ್ಲಿ ಒಂದು ಕುಟುಂಬದಲ್ಲಿ ಒಂದು ಸಮಾಜದಲ್ಲಿ ಶ್ರದ್ಧೆಯ ಸಂಕೇತವಾಗಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ನೆರೆದಿದ್ದೀವಿ. ನಾನು ಇಡೀ ಸಮಾಜದ ಪರವಾಗಿ ಮತ್ತೆ ಕೃತಜ್ಞತೆಯಿಂದ ನಿಮ್ಮೆಲ್ಲರಿಗೂ ಕೂಡ ನಾನು ನಮಸ್ಕರಿಸ್ತೀನಿ. ನವರಾತ್ರಿ ಇವತ್ತು ಆರಂಭ ಆಗಿದೆ. ಸನ್ಮಾನ್ಯ ಸದಾನಂದ ಗೌಡರು ಹೇಳಿದಾಗೆ ಇವತ್ತು ಶೈಲಪುತ್ರಿಯ ಸ್ವರೂಪದಲ್ಲಿ ತಾಯಿ ದುರ್ಗೆಯನ್ನು ನಾವು ಆರಾಧನೆ ಮಾಡ್ತೀವಿ. ಅನೇಕ ಸ್ವರೂಪದಲ್ಲಿ ನಾವು ಆರಾಧನೆ ಮಾಡ್ತೀವಿ. ಯಾಕಂದ್ರೆ ನಮ್ಮ ದೇಶದಲ್ಲಿ ಭಕ್ತನ ಅಭಿರುಚಿ ಹೇಗೋ ಹಾಗೆ ದೇವರು ನಮ್ಮ ಹತ್ರ ಪರ್ಮನೆಂಟ್ ಒಂದೇ ತರ ಅಂತ ಏನಿಲ್ಲ. ಭಕ್ತನ ಅಭಿರುಚಿ ಹಾಗೆ ಭಕ್ತನ ಸಂಸ್ಕಾರಕ್ಕೆ ಅನುಗುಣವಾಗಿ ನಮ್ದು ದೇವರು ಕೂಡ ಬದಲಾಗ್ತಾ ಇರ್ತಾರೆ ಅಂತಾರೆ. ಹಾಗೆ ತಾಯಿ ದುರ್ಗೆ 9 ದಿನ 9 ಸ್ವರೂಪದಲ್ಲಿ ನಾವು ಆಕೆಯನ್ನು ಆರಾಧನೆ ಮಾಡ್ತೀವಿ. ಇವತ್ತು ಆಕೆಯನ್ನು ಶಾಂತಿಯ ಸ್ವರೂಪದಲ್ಲಿ ಇವತ್ತು ಶ್ವೇತವಸ್ತ್ರಧಾರಣಿಯಾಗಿ ನಾವು ಇವತ್ತು ಆರಾಧನೆ ಮಾಡಿದ್ರೆ ಬರೀ ಶಾಂತಿಯಿಂದಲೇ ಈ ದೇಶ ನಡೆಯಲ್ಲ, ಬರೀ ಶಾಂತಿಯಿಂದ್ರೆ ಈ ಜಗತ್ ನಡೆಯಲ್ಲ. ಕೆಲವು ಸಲ ತಾಯಿ ಸಂಹಾರ ಕೂಡ ಮಾಡಬೇಕಾಗತ್ತೆ. ಹಾಗಾಗಿ 9ನೇ ದಿನ ಆಕೆ ಮಹಾದುರ್ಗೆ. ಯಾಕಂದ್ರೆ ಶಾಂತಿಯ ಪಾಠವನ್ನ ಮಾತ್ರ ಹೇಳಲಿಕ್ಕೆ ಜಗತ್ತಲ್ಲಿ ಎಲ್ಲರೂ ಒಳ್ಳೆಯವರೇ ಇರ್ತಾರೆ ಅಂತ ಏನಿಲ್ಲ. ಜಗತ್ತಲ್ಲಿ ರಾವಣ ಕೂಡ ಇರ್ತಾನೆ, ಜಗತ್ತಲ್ಲಿ ಕಂಸ ಕೂಡ ಇರ್ತಾನೆ, ಜಗತ್ತಲ್ಲಿ ಮಹಿಷಾಸುರ ಕೂಡ ಇರ್ತಾನೆ. ತಾಯಿ ಇನ್ನೊಂದು ಸ್ವರೂಪವನ್ನ ತಾಳ್ಬೇಕಾಗತ್ತೆ. ಹಾಗೆ ಶೈಲಪುತ್ರಿ ಸ್ವರೂಪದಿಂದ ಮಹಾದುರ್ಗೆಯ ಸ್ವರೂಪದವರೆಗೆ 9 ದಿನ ತಾಯಿಯನ್ನ ಬೇರೆ ಬೇರೆ ಸ್ವರೂಪದಲ್ಲಿ ಬೇರೆ ಬೇರೆ ರೂಪದಲ್ಲಿ ಆರಾಧನೆ ಮಾಡಿದ ನಂತರ, ಬೇರೆ ಬೇರೆ ಗುಣಗಳಲ್ಲಿ ಆರಾಧನೆ ಮಾಡಿದ ನಂತರ 10ನೇ ದಿನ ಶತ್ರು ಸಂಹಾರ, ದುಷ್ಟ ಸಂಹಾರ, ಕೆಟ್ಟದರ ಸಂಹಾರ. ಶತ್ರು ಯಾರಿಗೆ ಅಂತ ಕೇಳಿದ್ರೆ ಸ್ವಂತಕ್ಕಲ್ಲ, ಶತ್ರು ಮೌಲ್ಯಗಳಿಗೆ ಗುಣಗಳಿಗೆ ಯಾರು ಶತ್ರುನೋ ಆ ತರದ ಅವಗುಣಗಳನ್ನ ಸಂಹಾರ ಮಾಡ್ತಾ. ವೈಯಕ್ತಿಕ ಶತ್ರುವಿನ ಸಂಹಾರ ನಮ್ಮ ಹತ್ರ ಇಲ್ಲ, ನಮ್ ನಂಬಿಕೆ ಇಲ್ಲ. ಆದ್ರೆ ಅವಗುಣಗಳನ್ನ ಸಂಹಾರ ಮಾಡ್ತಾ ನಾವು ದುಷ್ಟರನ್ನ ಸಂಹಾರ ಮಾಡ್ತಾ ಸಮಾಜಕ್ಕೆ ವಿಜಯವನ್ನ ಶಾಂತಿಯನ್ನ ಕೊಡ್ತಕ್ಕಂತ ನವರಾತ್ರಿ. ನವರಾತ್ರಿಯ ಜೊತೆಗೆ 10ನೇ ದಿನ ದಸರಾದ ಜೊತೆಗೆ ಈ ಹಬ್ಬವನ್ನ ನಾವು ಇದು ಹಬ್ಬವೂ ಹೌದು, ಸಮಾಜದಲ್ಲಿ
ತುಂಬಾ ಜನರಿಗೆ ವ್ರತ ಕೂಡ ಹೌದು ನಾನು ಕೇಳಿದೆ ಮುನೀಂದ್ರ ಅವರ ಹತ್ರ ಅಲ್ರಿ 12 ಗಂಟೆಯಿಂದ 11 ಗಂಟೆಯಿಂದ ಕೂಡ್ತಿದ್ದೀರಿ ಮನೆಯಿಂದ ಹೊರಡಬೇಕಾದ್ರೆ ಅನೇಕ ವ್ಯವಸ್ಥೆಗಳ ಜೊತೆಗೆ ವಿನಂತಿಸ್ಕೊಳ್ತೇವೆ ಪರಮ ಸಂಸ್ಕೃತಿ ನಮ್ದು ತಾವು ನೋಡಿರಬಹುದು ದುಷ್ಟರ ಸಂಹಾರ ಮಾಡಿದಂತ ಅನೇಕ ರಾಕ್ಷಸರನ್ನ ಸಂಹಾರ ಮಾಡಿದ ಯಾರು ಅಂತಂದ್ರೆ ಶಕ್ತಿ ದೇವತೆಗಳೇ ತಾಯಂದ್ರೆ ತ್ರಿಮೂರ್ತಿಗಳಲ್ಲ ಮಹಿಷಾಸುರನನ್ನ ಮರ್ದನ ಮಾಡಿದ್ರು ಕೂಡ ಚಾಮುಂಡೇಶ್ವರಿ ರಾಕ್ಷಸರನ್ನ ಸಂಹಾರ ಮಾಡಿದ್ರಲ್ಲಿ ವೈಷ್ಣವಿ ದೇವಿ ಇರಬಹುದು ಸಂತೋಷಿಮ ಇರಬಹುದು ಇತರ ಪ್ರಪಂಚವನ್ನ ದುಷ್ಟರನ್ನ ಸಂಹಾರ ಮಾಡಿದ್ರಲ್ಲಿ ಮೊದಲನೇ ಹೆಜ್ಜೆ ತಾಯಿ ಅಂದ್ರೆ ಶಾಂತಿ ಸ್ವರೂಪಿಣಿಯಾಗಿರ್ತಾಳೆ ಪ್ರಪಂಚವನ್ನ ಕಾಡ್ತಕ್ಕಂಥ ದುಷ್ಟರನ್ನ ಸಂಹಾರ ಮಾಡೋದ್ರಲ್ಲಿ ಉಗ್ರಾವತಾರವನ್ನು ತಾಳ್ತಾಳೆ ಅಲ್ಲಿಂದ ಇಲ್ಲಿವರೆಗೂ ಅಷ್ಟೇ ಈಗ ಒನಕೆ ಒಬ್ಬವನ ಉದಾಹರಣೆ ತಗೊಂಡ್ರೆ ಅಯ್ಯಮ್ಮ ಅಡಿಗೆ ಮಾಡ್ಕೊಂಡಿದ್ದು ಅಂತೇಳು ಆದ್ರೆ ಆ ಕೋಟೆಯನ್ನ ಉಳಿಸ್ಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಒನಕೆಯನ್ನು ಹಿಡ್ಕೊಂಡು ದುರ್ಗೆ ತರ ಹತ್ತಾರು ಜನ ಕೊಂದಾಕ್ತಾಳೆ ಅವಳು ನಿಮ್ಗೆ ಆ ಶಕ್ತಿ ಇದೆಯಮ್ಮ ನಾನು ಕೂಡ ಯಲಹಂಕದಲ್ಲಿ ಲಲಿತಾ ಸಹಸ್ರ ಸುಮಾರು 20-25 ಸಾವಿರ ಜನ ತಾಯಿಯಂದ್ರು ಒಟ್ಟಾಗಿ ಆ ಪೂಜೆಯನ್ನು ಮಾಡಿದಾಗ ಆ ಕ್ಷೇತ್ರಕ್ಕೆ ಒಂಥರ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತದೆ ಇದು ಇಲ್ಲಿವರೆಗೂ ಭೂಮಿ ಆಗಿತ್ತು ಆದ್ರೆ ಇವತ್ತು ನೀವು ಬೆಳಗ್ಗೆಯಿಂದ ಏನು ಪಾರಾಯಣವನ್ನು ಮಾಡ್ತಾ ಇದ್ದೀರಿ ಒಂದು ದೈವ ಶಕ್ತಿ ಇಲ್ಲಿ ಕ್ರಿಯೇಟ್ ಆಗ್ತದೆ ಅದರದ್ದು ನೀವು ಯಾವುದೇ ದೇವ ಮೈ ರೋಮಾಂಚನ ಆಗ್ತದೆ ನೀವು 9 ದಿನ ಇಲ್ಲಿ ಬಂದು ಪೂಜೆಯನ್ನು ಮಾಡಿದಾಗ ಇಲ್ಲ ದೇವತೆಗಳ ಪ್ರತಿಷ್ಠಾಪನೆ ಮಾಡಿದಾಗ ಆ ಜಾಗದಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಇದು ನಿಜಕ್ಕೂ ಕೂಡ 21ನೇ ಶತಮಾನದ ಐಟಿ ಬಿಟಿ ಎಲ್ಲ ಈ ಒಂದು ಗರ್ಜನೆಯ ನಡುವೆಯೂ ಕೂಡ ಇದೊಂದು ಸೈಲೆಂಟ್ ರೆವಲ್ಯೂಷನ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಭಾರತದಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಮಿಸ್ಲೀಡ್ ಪ್ರಗತಿಪರರ ಮಾತುಗಳಲ್ಲಿ ಏನು ಅಂತಂದ್ರೆ ಸ್ತ್ರೀಯರು ಭಾರತೀಯ ಸಮಾಜದಲ್ಲಿ ಬಹಳಷ್ಟು ನಿರ್ಲಕ್ಷಿತರಾದ್ರು ಅಂತಕ್ಕಂಥ ತಪ್ಪು ಸಂದೇಶಗಳ ಬಗ್ಗೆ ಮಾತಾಡಿ ಮಾತಾಡಿ ಜನಗಳಿಗೆ ಆ ಮೂಲ ಸತ್ವದ ಚಿಂತನೆಗಳು ಕಣ್ಮರೆ ಆಗ್ಬಿಟ್ರು ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಒಂದು ಟೈಟಲ್ ಭಾರತದ ಮಹಿಳೆ ಅನ್ನೋ ಉಪನ್ಯಾಸ ಮಾಡ್ತಾರೆ ಆ ಉಪನ್ಯಾಸದಲ್ಲಿ ಅವ್ರು ಹೇಳ್ತಾರೆ ಇವತ್ತು ನಾನು ಏನಾಗಿದ್ದೇನೆಯೋ ಇದಕ್ಕೆ ನನ್ನ ಹೆತ್ತ ತಾಯಿ 100ಕ್ಕೆ 100 ಕಾರಣ ಅಂತ ಜನ್ಮ ಕೊಟ್ಟ ತಾಯಿ ಅವಳು ಮಗುವಿನ ಅಭ್ಯುದಯದಲ್ಲಿ ರಾಷ್ಟ್ರದ ಅಭ್ಯುದಯದಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸ್ತಾಳೆ ವಿವೇಕಾನಂದರ ಮಾತು ಮುಂದುವರೆಸಿ ಇನ್ನೊಂದು ಮಾತು ಹೇಳ್ತಾರೆ ನನಗೆ ತಂದೆಯ ಆಶೀರ್ವಾದಕ್ಕಿಂತ 1000 ಪಟ್ಟು ಹೆಚ್ಚು ತಾಯಿಯ ಆಶೀರ್ವಾದ ಅಂತ ಯುಗ ಪ್ರವರ್ತಕರಾದ ವಿವೇಕಾನಂದರ ವಾಣಿ ಮಾತು ಮುಂದುವರಿಸಿ ಮೂರನೇ ಮಾತು ಹೇಳ್ತಾರೆ ಶ್ರೀರಾಮಕೃಷ್ಣರನ್ನ ಭಾರತೀಯರಾದ ನೀವು ಪೂಜೆ ಮಾಡ್ತೀರೋ ಬಿಡ್ತೀರೋ ಅದ್ರ ಬಗ್ಗೆ ನಾನೇನು ಮಾತಾಡೋದಿಲ್ಲ ಆದರೆ ಸಾಕ್ಷಾತ್ ಶಾರದಾ ಮಾತೆಯವರನ್ನ ನೀವು ಗೌರವಿಸದೇ ಇದ್ರೆ ಪೂಜಿಸದೇ ಇದ್ರೆ ನಿಮ್ಮ ಉದ್ಧಾರ ಸಾಧ್ಯ ಇಲ್ಲ ಅಂತ ವಿವೇಕಾನಂದರು ಹೇಳ್ತಾರೆ ಇಲ್ಲಿನದಲ್ಲಿ ಶಾರದಾ ಮಾತೆಯವರನ್ನ ಮುಂದಿಟ್ಕೊಂಡು ಅವ್ರು ಹೇಳಿದಂತ ಮಾತು ಶಂಕರಾಚಾರ್ಯರ ಕಾಲದಲ್ಲಿ ಆ ಜಗನ್ಮಾತೆ ಸರಸ್ವತಿಯನ್ನ ಮುಂದಿಟ್ಕೊಂಡು ಹೇಳಿದಂತ ಮಾತು ಏನ್ ಮಾಡ್ತಾ ಇದ್ದೀರಿ ಅಂತ ಯೋಚನೆ ಮಾಡಿ ಇದೆಲ್ಲ ನಮ್ಮ ಸಂಸ್ಕೃತಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಕಡೆ 2 ನಿಮಿಷದಲ್ಲಿ ನನ್ನ ಮಾತು ಮುಗಿಯುತ್ತೆ ಈ ರೀತಿಯ ಆಚರಣೆಗಳು ಶ್ರೀಮಾನ್ ಸಂತೋಷ್ ಅವರು ಹೇಳಿದಾಗೆ ಕಲಿಯುಗದಲ್ಲಿ ಸಂಘ ಶಕ್ತಿ ಅದೊಂದು ಅದ್ಭುತವಾದ ಶಕ್ತಿಯ ಸ್ರೋತ ಯಾವುದೇ ಜಾತಿ ಭಾಷೆ ರಾಜ್ಯಗಳ ಹಂಗಿಲ್ಲದೆ ಒಟ್ಟಾಗಿ ಇಡೀ ಭಾರತ ಅಖಂಡ ಭಾರತ ಒಟ್ಟಾಗಿ ಈ ಕಾರ್ಯಕ್ರಮ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮ ಯೋಜನೆ ಮಾಡಿದಿರಿ ಮೊದಲನೇ ದಿವಸ ಬೆಳಿಗ್ಗೆ ಇವತ್ತು ಚಂಡಿಕಾ ಹೋಮ ಆಗಿದೆ ಹಾಗೆ ಇವತ್ತು ಲಲಿತ ಸಹಸ್ರನಾಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ 8,000 ಮಹಿಳೆಯರಿಂದ ಈ ಕಾರ್ಯಕ್ರಮ ಶುರುವಾಗುತ್ತಿಲ್ಲ 5-10 ನಿಮಿಷಗಳಲ್ಲಿ ಹಾಗೆ ನಾಳೆ ಡ್ಯಾನ್ಸ್ ಕಾರ್ಯಕ್ರಮ ಇದೆ 28ನೇ ತಾರೀಕು ಸೂರ್ಯ ಗಾಯತ್ರಿ ಅವರು ಈ ಕಾರ್ಯಕ್ರಮ ವೆಲ್ ನೋನ್ ಸಿಂಗರ್ ಅವರು
और कार्यक्रम के 28 संजे 6 गंटे बरवर 29 तारीख सेमीफाइनल मत फाइनल डांस प्रो कार्यक्रम है 30 तारीख गरबा अंत दांडिया अंत करी ईशानी दावे कार्यक्रम है 30 तारीख म्यूजिकल ईवनिंग अंत कार्यक्रम अदू कूड़ा तुम व्यवस्थित कार्यक्रम हमको विशेषवा लक्ष जन 10 दिवस कार्यक्रम पार्टिसपेट मोर 60-70 सवि जन के प्रसाद व्यवस्थेन 20-30 टॉयलेट कंस्ट्रक्टी नहीं गुहे आकार 8 देवते प्रतिष्ठापने पूजा देवते 13 अड़ एतरद काली मात प्रतिष्ठापने केदारनाथ देवस्थान रिप्लिकावन इंतजे श्रीरामचंद्र देवस्थान ರಿಪ್ಲಿಕಾವನ್ನು ಇಲ್ಲಿ ಮಾಡಿದಿರಿ ವಿವೇಕಾನಂದರು ಶಿವಾಜಿ ಮಹಾರಾಜರ ಭಾವಚಿತ್ರಗಳನ್ನು ಅಳವಡಿಸೋದ್ರ ಮೂಲಕ ಹಾಗೆ ಅನೇಕ ದೇವತೆಗಳ ಭಾವಚಿತ್ರಗಳನ್ನು ಅಳವಡಿಸೋದ್ರ ಮೂಲಕ ಮತ್ತೆ ಚಾಮುಂಡೇಶ್ವರಿ ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ತಾಯಿಯ ರಿಪ್ಲಿಕಾವನ್ನು ಕೂಡ ಇಲ್ಲಿ ನಾವು ಮಾಡಿದ್ವಿ ವಿಶೇಷವಾಗಿ ಇಡೀ ಕ್ಷೇತ್ರದಲ್ಲಿ ಕೋವಿಡ್ ನಂತರ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಬರಬೇಕು ಎಲ್ರಿಗೂ ಭಗವಂತ ಒಳ್ಳೇದು ಮಾಡಬೇಕು ಅವ್ರ ಮನೆಗಳಲ್ಲಿ ಒಳ್ಳೇದಾಗಬೇಕು ಮುಂದಿನ ದಿವಸಗಳ ಯಾವ ಸಂಕಷ್ಟನ್ನು ಬರದೇ ಇರೋ ರೀತಿಯಲ್ಲಿ ಅವ್ರ ಜೀವನ ಪ್ರತಿಯೊಬ್ಬರ ಲೈಫ್ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮ ಸರ್ ಮೈಸೂರು ಚಾಮುಂಡಿ ಬೆಟ್ಟದ ಇದಿದೆ ಗೋಪುರ ಎಲ್ಲ ಆತರ ಹೌದು ಗೋಪುರವನ್ನು ಮಾಡಿದಿರಿ ಅದು ಸುಮಾರು 78 ಅಡಿಯಷ್ಟು ಗೋಪುರವನ್ನು ಮಾಡಿದಿರಿ 40 ಅಡಿ ಅಷ್ಟು ಗೋಪುರವನ್ನು ಮಾಡಿದಿರಿ ಆ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಎಂಟ್ರಿ ಫೀಸ್ ಆತರ ಏನದು ಇಲ್ಲ ಯಾವುದೂ ಇಲ್ಲ ಯಾವುದೇ ರೀತಿ ಎಂಟ್ರಿ ಫೀಸ್ ಇಲ್ಲ 30 ತಾರೀಕು ನಾವು ಗರ್ಭಾಗೆ ಪಾಸಸ್ ಕೊಡ್ತಿದ್ವಿ ಯಾಕೆ ಅಂದ್ರೆ ಪಾಸ್ ಇಲ್ಲದೆ ತುಂಬಾ ಕ್ರೌಡ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಸಂಖ್ಯೆ ಗ್ರೌಂಡ್ ಎಷ್ಟು ಜನನ ಸೇರಿಸಲಿಕ್ಕೆ ಸಾಧ್ಯವೋ ಅಷ್ಟು ಪಾಸ್ಗಳನ್ನ ವಿತರಣೆ ಮಾಡಿದ್ವಿ 15,000 ಪಾಸ್ಗಳನ್ನು ವಿತರಣೆ ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ